ಎಲ್ಲರಿಗೂ ನಮಸ್ಕಾರ. ಈಸಿ ರೆಸಿಪೀಸ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು ಮನೆಯಲ್ಲೇ ಸಿರಲ್ಯಾಕ್ ಪೌಡರ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಈ ಪೌಡರ್ನ 6 ತಿಂಗಳು ನಂತರ ಮಕ್ಕಳಿಗೆ ಕೊಡ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1/2 ಕಪ್ ಆಗುವಷ್ಟು ಬಾದಾಮಿ ಹಾಕೋತಾ ಇದ್ದೀನಿ. 1/2 ಕಪ್ ಆಗುವಷ್ಟು ಗೋಡಂಬಿ ಹಾಕೋತಾ ಇದ್ದೀನಿ. 1 ಟೇಬಲ್ಸ್ಪೂನ್ ಆಗುವಷ್ಟು ವಾಲ್ನಟ್ಸ್, 1 ಟೇಬಲ್ಸ್ಪೂನ್ ಆಗುವಷ್ಟು ಸೂರ್ಯಕಾಂತಿ ಬೀಜ, 1 ಟೇಬಲ್ಸ್ಪೂನ್ ಆಗುವಷ್ಟು ಕಲ್ಲಂಗಡಿ ಬೀಜ, 1 ಟೇಬಲ್ಸ್ಪೂನ್ ಆಗುವಷ್ಟು ಕುಂಬಳಕಾಯಿ ಬೀಜನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನೋಡಿ. ಇದನ್ನು ನಾವು ಸಿಮ್ಮಲ್ಲೇ ಹುರ್ಕೋಬೇಕಾಗುತ್ತೆ. ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಒಂದು 3-4 ನಿಮಿಷನಾದರೂ ನಾವು ಹುರ್ಕೋಬೇಕಾಗುತ್ತೆ. ಇದಕ್ಕೇ ನಾನೀಗ 1 ಟೇಬಲ್ಸ್ಪೂನ್ ಆಗುವಷ್ಟು ಪಿಸ್ತಾನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಪೌಡ್ರ್ ಮಾಡಿಟ್ಕೊಂಡಿದ್ದೆ, ಅದನ್ನೇ ಹಾಕೋತಾ ಇದ್ದೀನಿ ನೋಡಿ. ನಂತರ ಇದನ್ನು ಮತ್ತೆ ಹುರ್ಕೊಳ್ಬೇಕಾಗುತ್ತೆ. ಇದನ್ನು ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನೋಡಿ. ನಂತರ ಅದೇ ಬಾಣಲಿಗೆ 1/2 ಕಪ್ ಆಗುವಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ನಾವು ಸಿಮ್ಮಲ್ಲೇ ಹುರ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಕಲರ್ ಚೇಂಜ್ ಆದರೆ ಸಾಕು. ನಂತರ ಅದೇ ಬಾಣಲಿಗೆ 1/2 ಕಪ್ ಆಗುವಷ್ಟು ತೊಗರಿಬೇಳೆನ ಹಾಕೋತಾ ಇದ್ದೀನಿ. ನಂತರ 2 ಟೇಬಲ್ಸ್ಪೂನ್ ಆಗುವಷ್ಟು ಹೆಸರು ಬೇಳೆ, 1/2 ಕಪ್ ಆಗುವಷ್ಟು ಮಸೂರು ಬೇಳೆ, 1 ಟೇಬಲ್ಸ್ಪೂನ್ ಆಗುವಷ್ಟು ಹೆಸರು ಕಾಳು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮತ್ತೆ ಹುರ್ಕೋತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ನಂತರ ನಾನಿಲ್ಲಿ ಇದನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನೋಡಿ. ನಂತರ ಅದೇ ಬಾಣಲಿಗೆ 1/2 ಕಪ್ ಆಗುವಷ್ಟು ಒಣ ಖರ್ಜೂರನ ಹಾಕೋತಾ ಇದ್ದೀನಿ. ಇದನ್ನು ಹುರ್ಕೊಂಡು ಮತ್ತೆ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನೋಡಿ. ನಂತರ ಇದು ಆಗಿದೆ. ಈಗ ಇದು ನೋಡಿ, ಬಜೆ ಅಂತಾರೆ ಇದಕ್ಕೆ. ಇದನ್ನು ನಾನು ಒಂದು ಸ್ವಲ್ಪ ಈ ಮಿಶ್ರಣಕ್ಕೆ ಹಾಕೋತಾ ಇದ್ದೀನಿ. ಇದರಿಂದ ಮಕ್ಕಳಿಗೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಹಾಗಾಗಿ ಇದು ನೋಡಿ ಜಾಯಿಕಾಯಿ ಅಂತಾರೆ. ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ, ಇಷ್ಟಾದರೆ ಸಾಕು. ನಂತರ ಇದು ಮಾಸಿಕಾಯಿ ಅಂತ ಹೇಳ್ತಾರೆ. ಈ ಜಾಯಿಕಾಯಿ ಮತ್ತು ಮಾಸಿಕಾಯಿನೂ ಹೀಟ್ ಮತ್ತು ಕೋಲ್ಡ್ನ ಎರಡೂ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ಸ್ವಲ್ಪನೇ ನಾನು ಇದಕ್ಕೆ ಹಾಕೊಂಡಿದ್ದೀನಿ. ಇದನ್ನು ನಾವು ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಸಣ್ಣದಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಚಿರೋಟಿ ರವೆ ಇರುತ್ತಲ್ಲ, ಆ ಹದದಲ್ಲಿದ್ದರೆ ಸಾಕು. ಅದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನಾವು ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಅದೇ ರೀತಿ ಎಲ್ಲ ಪೌಡ್ರನ್ನ ನಾನು ಮಾಡಿದ್ದೀನಿ ನೋಡಿ. ಅಷ್ಟು ಕ್ವಾಂಟಿಟಿಯಲ್ಲಿ ಇಷ್ಟು ಬಂದಿದೆ ನೋಡಿ. ಈ ಪೌಡರ್ನ ನಾವು ಈ ರೀತಿ ಒಂದು ಗ್ಲಾಸ್ ಬಾಟಲ್ ಇರುತ್ತಲ್ಲ ಅದರಲ್ಲೇ ಹಾಕಿ ಇಡ್ಬೋದು. ನಂತರ ಈ ಸಿರಲ್ಯಾಕ್ ಪೌಡರ್ನ ಮಕ್ಕಳಿಗೆ ಯಾವ ರೀತಿ ಮಾಡಿ ತಿನ್ನಿಸೋದು ಅಂತ ನೋಡೋಣ. ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೇ 1/2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. 1/2 ಟೇಬಲ್ಸ್ಪೂನ್ ಆಗುವಷ್ಟು ಅದಕ್ಕೆ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲನ ನಾವು ಈ ರೀತಿ ಕರಗಿಸ್ಕೋಬೇಕಾಗುತ್ತೆ, ಯಾಕೆಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ. ಹಾಗಾಗಿ ನಾನು ಬೆಲ್ಲನ ಕರಗಿಸ್ಕೊಂಡು ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ. ನಂತರ ಅದೇ ನೀರನ್ನು ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೀರು ಕುದಿ ಬರೋವರೆಗೂ ನಾವು ಬಿಡೋಣ. ನಂತರ 1/2 ಕಪ್ ನೀರು ತಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ಸ್ಪೂನ್ ಆಗುವಷ್ಟು ಸಿರಲ್ಯಾಕ್ ಪೌಡರ್ನ ಹಾಕ್ತಾ ಇದ್ದೀನಿ. ನಂತರ ಇದನ್ನು ಗಂಟಿಲ್ದಂಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈಗ ನೀರು ಕೂಡ ಕುದೀತಾ ಇದೆ. ಈ ಟೈಮ್ನಲ್ಲಿ ನಾವು ಏನು ಕಲಿಸ್ಕೊಂಡಿದ್ವಲ್ಲ ಪೌಡರ್ನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಯಾಕೆಂದರೆ ಗಂಟಾಗಿ ಬಿಡ್ಬೋದು. ಹಾಗಾಗಿ ನಂತರ ಇದನ್ನು ನಾನು 2-3 ಸಲ ಚೆನ್ನಾಗಿ ಕೈ ಆಡಿಸಿ ಮೀಡಿಯಮ್ ಹುರಿನಲ್ಲಿ
ಬಿಡ್ತಾ ಇದ್ದೀನಿ. ಇದು ಒಂದು 10 ನಿಮಿಷನಾದರೂ ನಾವು ಕುದಿಸ್ಕೋಬೇಕಾಗುತ್ತೆ, ಯಾಕೆಂದರೆ ಅಕ್ಕಿ ಬೇಳೆ ಇರೋದರಿಂದ ಅದು ಚೆನ್ನಾಗಿ ಕುದಿಬೇಕಾಗುತ್ತೆ. ಹಾಗಾಗಿ ಇದರಲ್ಲಿ ನೀವು ಬೇಕಾದರೆ ಹಾಲು ಕೂಡ ಸೇರಿಸ್ಬೋದು. ನಾನು ನೀರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಆಗಿದೆ. ಈಗ ನಾನು ಈ ಸಿರಲಕ್ನ ಒಂದು ಬೌಲ್ಗೆ ತೆಗಿತಾ ಇದ್ದೀನಿ. ನೋಡಿ ನೋಡಿ, ಇಷ್ಟೇ ಫ್ರೆಂಡ್ಸ್, ಎಷ್ಟು ಈಸಿ ಅಲ್ವಾ ಮನೆಯಲ್ಲೇ ಮಾಡೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಶೇರ್ ಮಾಡಿ.